ಹಲೋ ನಮಸ್ಕಾರ. ಸ್ಯಾನ್ಡ್ರೂಡ್ನ ಟಾಪ್ ನೆಟರಲ್ಲಿ ಒಬ್ಬರಾಗಿದ್ದಾರೆ ಕಿಚ್ಚಾ ಸುದೀಪ್. ಕಿಚ್ಚಾ ಸುದೀಪ್ ಅವರು ಇದೀಗ ಇಂಡಸ್ಟ್ರಿಗೆ ಕಾಲಿಟ್ಟು 26 ವರ್ಷಗಳು ಕೂಡ ಕಳೆದಿವೆ. ಕಿಚ್ಚಾ ಸುದೀಪ್ ಅವರ ಇದುವರೆಗೂ ಥಿಯೇಟರ್ಗೆ ರಿಲೀಸ್ ಆದ ಸಿನಿಮಾಗಳಲ್ಲಿ ಹೆಚ್ಚಿನ ಸಿನಿಮಾಗಳು ದೊಡ್ಡ ಮಟ್ಟಿನ ಸಾಧನೆ ಮಾಡಿದೆ. ಅವುಗಳಲ್ಲಾದರೂ ಕೂಡ ಕನ್ನಡ ಸಿನಿಮಾ ಮಾತ್ರವಲ್ಲದೆ ಅವರು ಹೊರ ಇಂಡಸ್ಟ್ರಿಯಲ್ಲಿ ಹೋಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಆದ್ದರಿಂದಲೇ ಅವರಿಗೆ ದೊಡ್ಡ ಮಟ್ಟಿನ ಅಭಿಮಾನಿ ಬಳಗವೇ ಇಡೀ ಭಾರತದಾದ್ಯಂತ ಇದೆ. ಇನ್ನು ಇತ್ತೀಚೆಗೆ ರಿಲೀಸ್ ಆಗಿದ್ದ ವಿಕ್ರಂತ್ ರೋಣ ಸಿನಿಮಾ ಅಷ್ಟು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ. ಆದರೂ 200 ಕೋಟಿ ಗಳಿಕೆ ಮಾಡಿದರೂ ಕೂಡ ಸಿನಿಮಾದ ಬಜೆಟ್ ದೊಡ್ಡವಾಗಿರುವುದರಿಂದ ಸಿನಿಮಾವು ಅಷ್ಟು ಲಾಭವನ್ನು ಗಳಿಸಲು ಕೂಡ ಸಾಧ್ಯವಾಗಿರಲಿಲ್ಲ. ಇನ್ನು ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಸಿನಿಮಾವಾಗಿದೆ ಅವರ ಕೆರಿಯರ್ನ 43ನೇ ಸಿನಿಮಾ. ಕಿಚ್ಚಾ 46 ಎಂಬ ಹೆಸರಿನಲ್ಲಿ ಈಗಾಗಲೇ ಸಿನಿಮಾದ ಶೂಟಿಂಗ್ ಕೂಡ ಆರಂಭಗೊಂಡಿದ್ದು 60 ದಿನಗಳಲ್ಲಿ ಸಿನಿಮಾದ ಶೂಟಿಂಗ್ ಎಂಟೈರ್ ಶೂಟಿಂಗ್ ಅನ್ನು ಮುಗಿಸಲು ಸದ್ಯ ಸಿನಿಮಾದಂಡು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಆರಂಭವಾಗಿರುವುದರಿಂದ ಈ ಸಿನಿಮಾವನ್ನು ಬಹುತೇಕ ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಮಾಡಲು ಇದೀಗ ಸಿನಿಮಾ ತಂಡವು ಕಠಿಣ ಪ್ರಯತ್ನವನ್ನೇ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿಬಂದಿದೆ. ಈ ಮೂಲಕ ಈ ವರ್ಷ ಥಿಯೇಟರ್ಗೆ ಈ ಸಿನಿಮಾವು ರಿಲೀಸ್ ಆದರೆ ಕಿಚ್ಚ ಅಭಿಮಾನಿಗಳಿಗೆ ದೊಡ್ಡ ಟ್ರೀಟೇ ಅನ್ನಬಹುದು. ಇನ್ನು ಈ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಹಾಕಿ ಫಸ್ಟ್ ಲುಕ್ ಪೋಸ್ಟರ್ ಈ ಬರುವ ಸೆಪ್ಟೆಂಬರ್ 2ಕ್ಕೆ ರಿಲೀಸ್ ಆಗ್ತಿದೆ. ಅದಾದ ಬಳಿಕ ಅವರು ಬರ್ತಾ ಇರುವ ಸಿನಿಮಾವಾಗಿದೆ ಅವರ ಕೆರಿಯರ್ನ 47ನೇ ಸಿನಿಮಾ. ಈ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದುವರೆಗೂ ನಡೆದಿಲ್ಲ. ಆದರೆ ಕಿಚ್ಚಾ ಸುದೀಪ್ ಅವರು ಹೇಳಿದಂತೆ ಅವರ ಇದೀಗ ಅವರ ಮುಂದಿನ ಬರುವ 4 ಸಿನಿಮಾಗಳ ಸ್ಕ್ರಿಪ್ಟ್ ವರ್ಕ್ಗಳು ಇದೀಗ ಲಾಕ್ ಆಗಿದೆ ಎನ್ನುವ ಮಾಹಿತಿ ಕೇಳಿಬಂದಿದೆ. ಅಂದರೆ ಅವರ ಕಿಚ್ಚಾ 47, ಕಿಚ್ಚಾ 48, ಕಿಚ್ಚಾ 49 ಹಾಗೆ 50 ಸಿನಿಮಾಗಳು ಇದೀಗ ಯಾವ ನಿರ್ದೇಶಕರು ನಿರ್ದೇಶನ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿಗಳೆಲ್ಲವೂ ಇದೀಗ ಕನ್ಫರ್ಮ್ ಆಗಿದೆ. ಕಿಚ್ಚಾ ಸುದೀಪ್ ಅವರ 47ನೇ ಸಿನಿಮಾವನ್ನು ಇದೀಗ ಬಹುತೇಕ ಮಲಯಾಳಂನ ಖ್ಯಾತ ಡೈರೆಕ್ಟರ್ ಆಗಿರುವ ಇತ್ತೀಚೆಗೆ ಮಲಯಾಳಂನಲ್ಲಿ ಇಂಡಸ್ಟ್ರಿ ಹೊಡೆದಿರುವ 2018 ಖ್ಯಾತಿಯ ನಿರ್ದೇಶಕರು ನಿರ್ದೇಶನ ಮಾಡುತ್ತಿದ್ದಾರೆ. ಬದಲಾಗಿ ಇದೊಂದು ತಮಿಳು ಸಿನಿಮಾವಾಗಲಿದೆ. ತಮಿಳಿನಲ್ಲಿ ಈ ಸಿನಿಮಾವನ್ನು ತಯಾರು ಮಾಡ್ತಾ ಇದ್ದು ತಮಿಳಿನ ಖ್ಯಾತ ದೊಡ್ಡ ಮಟ್ಟಿನ ನಿರ್ಮಾಣ ಸಂಸ್ಥೆಯಾಗಿರುವ ಲೈಕಾ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಕ್ಕೆ ಬಂಡವಾಳವನ್ನು ಕೂಡ ಹೂಡುತ್ತಿದ್ದಾರೆ. ಅದುವಲ್ಲದೆ ಈ ಸಿನಿಮಾದಲ್ಲಿ ಕಿಚ್ಚಾ ಸುದೀಪ್ ಅವರು ಖಡಕ್ ವಿಲನ್ ದಾರಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಈ ಸಿನಿಮಾದಲ್ಲಿ ನಾಯಕನಾಗಿ ಚಿಯಾನ್ ವಿಕ್ರಮ್ ಕಾಣಿಸಿಕೊಳ್ತಾ ಇದ್ದು ಮಲಯಾಳಂ ನಟ ನಿವಿನ್ ಪೌಳಿ ಹಾಗೆ ರಶ್ಮಿಕಾ ಮಂದಣ್ಣ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಶೀಘ್ರದಲ್ಲೇ ಈ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಚಿತ್ರತಂಡದಿಂದ ಬರ್ತಾ ಇದೆ. ಆದರೆ ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ, ಸಿನಿಮಾದ ಕಿಚ್ಚಾ ಸುದೀಪ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಕೂಡ ಅತಿ ಬೇಗನೆ ರಿಲೀಸ್ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಇದಾದ ಬಳಿಕ ಅವರು ಬರ್ತಾ ಇರುವ 3 ಸಿನಿಮಾಗಳು ಕೂಡ ಲಾಕ್ ಆಗಿರುವುದರಿಂದ ಯಾವ ಸಿನಿಮಾ ಯಾರಿಗೆ ಲಾಕ್ ಆಗಿದೆ ಎನ್ನುವ ಮಾಹಿತಿಗಳು ಕನ್ಫರ್ಮ್ ಆಗಿಲ್ಲ. ಆದರೆ ಬದಲಾಗಿ ಇದೀಗ ಬಹುತೇಕ ಕಿಚ್ಚಾ ಸುದೀಪ್ ಅವರ 48ನೇ ಸಿನಿಮಾವನ್ನು ಹೋಂಬಳೆ ಫಿಲ್ಮ್ಸ್ ಹಾಗೆ KRG ಸ್ಟುಡಿಯೋಸ್ ಜೊತೆಗೂಡಿ ನಿರ್ಮಾಣ ಮಾಡುವುದು ಕನ್ಫರ್ಮ್ ಆಗಿದೆ. ಈ ಜೋಡಿಯಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಎನ್ನುವುದು ಬಹುತೇಕ ಕನ್ಫರ್ಮ್ ಈಗಾಗಲೇ ಆಗಿರುವುದರಿಂದ ಇದು 48ನೇ ಸಿನಿಮಾವಾಗುವ ಚಾನ್ಸಸ್ ಕೂಡ ಹೆಚ್ಚಿದೆ. ಈ ಸಿನಿಮಾ ಬರೀ ಚಿಕ್ಕ ಸಿನಿಮಾವಾಗಲು ಸಾಧ್ಯತೆ ಇಲ್ಲ. ಯಾಕೆಂದರೆ ಹೋಂಬಳೆ ಫಿಲ್ಮ್ಸ್ ಎನ್ನುವುದು ಭಾರತದ ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿ ಬೆಳೆದಿರುವುದರಿಂದ ಈ ಸಿನಿಮಾವನ್ನು ಕಿಚ್ಚಾ ಸುದೀಪ್ ಎನ್ನುವ ಬ್ರ್ಯಾಂಡ್ಗೆ ದೊಡ್ಡ ಮಟ್ಟಿನಲ್ಲೇ ತಯಾರು ಮಾಡಲು ಪ್ಲಾನ್ ಅನ್ನು ಕೂಡ ಮಾಡಿರಬಹುದು. ಈ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಈ ಬರುವ ಸೆಪ್ಟೆಂಬರ್ 2ಕ್ಕೆ ನಡೆಯುವ ಚಾನ್ಸಸ್ ಹೆಚ್ಚಿದ್ದು, ಕಿಚ್ಚಾ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ 3 ಸಿನಿಮಾಗಳ ಅನೌನ್ಸ್ಮೆಂಟ್ ಕೂಡ ಸೆಪ್ಟೆಂಬರ್ 2ಕ್ಕೆ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿಬಂದಿದೆ. ಅವನು ಅವರ ಉಳಿದ 2 ಸಿನಿಮಾಗಳು ಯಾರು ನಿರ್ದೇಶನ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿಗಳು ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಒಂದು ಸಿನಿಮಾವನ್ನು ತಮಿಳು ನಿರ್ದೇಶಕರಾಗಿರುವ ವೆಂಕಟ ಪ್ರಭು ನಿರ್ದೇಶನ ಮಾಡ್ತಾ ಇದ್ದು, ವೆಂಕಟ ಪ್ರಭು ಅವರು ಸದ್ಯ ತಮಿಳು ನಟ ತಲಪತಿ ವಿಜಯ್ ಅವರ ಕೆರಿಯರ್ನ 68ನೇ ಸಿನಿಮಾವನ್ನು ಈ ಬರುವ ನವೆಂಬರ್ ತಿಂಗಳಿನಿಂದ ಶೂಟಿಂಗ್ ಮಾಡುತ್ತಿದ್ದಾರೆ. ಆದ್ದರಿಂದಲೇ ವೆಂಕಟ ಪ್ರಭು ಅವರ ಸಿನಿಮಾ ಕಿಚ್ಚಾ ಸುದೀಪ್ ಅವರ 49ನೇ ಅಥವಾ 50ನೇ ಸಿನಿಮಾವಾಗುವ ಚಾನ್ಸಸ್ ಕೂಡ ಹೆಚ್ಚಿದೆ. ಇನ್ನು 49ನೇ ಸಿನಿಮಾವನ್ನು ನಂದಕಿಶೋರ್ ಕೂಡ ನಿರ್ದೇಶನ ಮಾಡುವ ಚಾನ್ಸಸ್ ಕೂಡ ಹೆಚ್ಚಿದೆ. ಒಂದಾದರೆ ಈ ಸೆಪ್ಟೆಂಬರ್ 2ಕ್ಕೆ ಕಿಚ್ಚಾ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ 4 ಸಿನಿಮಾಗಳ ಅಪ್ಡೇಟ್ ಕೂಡ ಚಿತ್ರತಂಡದಿಂದ ಬರುವ ಚಾನ್ಸಸ್ ಕೂಡ ಹೆಚ್ಚಿದೆ. ಈ ವಿಡಿಯೋವನ್ನು ವೀಕ್ಷಿಸುವರಲ್ಲಿ ಕಿಚ್ಚಾ ಸುದೀಪ್ ಅಭಿಮಾನಿಗಳು ಯಾರಿದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಸುದ್ದಿಗಳು ಹಾಗೆಯೇ ಪ್ರತಿದಿನದ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.